ನಮಸ್ಕಾರ ಫೈವ್ ಅಟ್ ಗೆ ಸ್ವಾಗತ ಐದು ಗಂಟೆ ಐದು ಜನ ಆಂಕರ್ಸ್ ಐದು ಪ್ರಮುಖ ಸುದ್ದಿಗಳು ಅದರ ಕುರಿತಾದ ಮಾಹಿತಿ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ತರುವ ವಿಶೇಷ ಪ್ರಯತ್ನ ವಿಸ್ತಾರ ನ್ಯೂಸ್ ತಂಡ ಮಾಡ್ತಾ ಇದೆ ರಾಮನಗರದ ಮಾಗಡಿಯಲ್ಲಿ ಸಚಿವರ ನೇತೃತ್ವದಲ್ಲಿ ಜನಸ್ಪಂದನಾ ಸಭೆ ನಡೀತಾ ಇದ್ರೆ ಐ ಎ ಎಸ್ ಅಧಿಕಾರಿಯೊಬ್ರು ಮೊಬೈಲ್ನಲ್ಲಿ ಗೇಮ್ ಆಡ್ಕೊಂಡು ಬ್ಯುಸಿ ಆಗಿದ್ರು ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ವಿಜುವಲ್ಸ್ ಇಲ್ಲಿವೆ ಸಭೆಯಲ್ಲಿ ಮಾಗಡಿ ಅಭಿವೃದ್ಧಿ ಕುರಿತಾದ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದ್ರೆ ಜಿಲ್ಲಾ ಪಂಚಾಯತ್ ಸಿಇಒ ದಿಗ್ವಿಜಯ್ ಬೋಡ್ಕೆ ಗೇಮ್ ಆಡ್ತಾ ಕಾಲ ಕಳಿತಿದ್ರು ಅನ್ನೋದಾರೋಪ ಡಿಸಿಎಂ ಡಿಕೆ ಶಿವಕುಮಾರ್ ತವರು ಜಿಲ್ಲೆಯಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಜನಸ್ಪಂದನಾ ಸಭೆ ಇತ್ತು ಈ ವೇಳೆ ಜಿಲ್ಲಾ ಪಂಚಾಯಿತಿ ಸಿಒ ದಿಗ್ವಿಜಯ್ ಬೋಡ್ಕೆ ಕಾಲ್ ಮೇಲೆ ಕಾಲ್ ಹಾಕೊಂಡು ನಲ್ಲೇ ಮುಳುಗು ಹೋಗಿದ್ರು ಅದನ್ನು ನೀವು ಗಮನಿಸಿದ್ರಿ ರಾಮನಗರ ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್ ರಾಜೇಂದ್ರನ್ ಎಎಸ್ಪಿ ಟಿವಿ ಸುರೇಶ್ರ ಪಕ್ಕದಲ್ಲಿ ಕುಳಿತಿದ್ದ ದಿಗ್ವಿಜಯ್ ಬೋಡ್ಕೆ ಮೀಟಿಂಗ್ ಕಡೆ ಗಮನ ಹರಿಸದೆ ಮೊಬೈಲ್ನಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಒಬ್ಬ ಐ ಎ ಎಸ್ ಅಧಿಕಾರಿ ಈ ರೀತಿ ದರ್ಪ ತೋರಿದ್ರೆ ಎಂಥ ಸಮಸ್ಯೆ ಆಗುತ್ತೆ ಅನ್ನೋದು ಈಗ ನಮ್ಮ ಗಮನಕ್ಕೆ ಬಂದಿದೆ ಈ ರೀತಿ ಮಾಡಿದಾಗ ಸರ್ಕಾರ ಏನ್ ಮಾಡಬೇಕು ಅನ್ನೋ ಕ್ರಮವನ್ನ ತಗೊಂಡು ಇನ್ಯಾವುದೇ ಅಧಿಕಾರಿ ಈ ರೀತಿ ಮಾಡದ ಹಾಗೆ ಒಂದು ಡೆಟರೆಂಟ್ ಬರಬೇಕಾಗುತ್ತೆ ಒಂದು ಭಯ ಸೃಷ್ಟಿ ಆಗಬೇಕು ಅನ್ನೋದಾದ್ರೆ ಸರ್ಕಾರ ಏನ್ ಮಾಡಬೇಕು ಸರ್ಕಾರ ಆ ತರದ ಕ್ರಮಗಳನ್ನ ಈ ಹಿಂದೆ ಇಟ್ಟಿರುವ ಎಕ್ಸಾಂಪಲ್ಸ್ ಏನಾದರೂ ಕೊಡಬಹುದಾ ರಾಜು ಅಭಿಷೇಕ್ ಏನು ಜಿಲ್ಲಾ ಪಂಚಾಯತ್ ಸಿಇಒ ಅಂದ್ರೆ ಅದು ಗ್ರಾಮೀಣ ಹಳ್ಳಿ ಭಾಗದಲ್ಲಿ ಬಹಳ ಪ್ರಮುಖವಾಗಿ ಹಳ್ಳಿಗಳ ಅಭಿವೃದ್ಧಿಗೆ ವಿಚಾರದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುವಂತಹ ಅಧಿಕಾರಿ ಅಷ್ಟಕ್ಕೂ ಹೈಎಸ್ ಅನ್ನ ಪಾಸ್ ಮಾಡಿಕೊಂಡು ಬಂದಿರುವಂತ ನೀವು ಹೊಂತ ಅಧಿಕಾರಿ ಆ ಏನು ಒಂದು ಜನ ದರ್ಶನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ತಮ್ಮ ಗಾಂಭೀರ್ಯತೆಯನ್ನು ಮೆರೀಬೇಕು ಅನ್ನೋದು ಕೂಡ ಅಲ್ಲಿ ತಮ್ಮ ನಿರ್ಲಕ್ಷ್ಯತನವನ್ನ ತೋರಿರುವಂತದ್ದು ಸದ್ಯ ಈ ಒಂದು ನಿರ್ಲಕ್ಷ್ಯತನ ಸ್ವತಃ ಬೇರೆ ಎಲ್ಲ ಒಂದು ಜಿಲ್ಲೆಯಲ್ಲಿ ಅಥವಾ ಬೇರೆ ಒಂದು ತಾಲೂಕು ಮಟ್ಟದಲ್ಲಿ ಆಗೋದಕ್ಕಿಂತ ಬಹಳ ಪ್ರಮುಖವಾಗಿ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಅದ್ರಲ್ಲೂ ಕೂಡ ಸಾಕಷ್ಟು ನಿನ್ನೆ ಮೊನ್ನೆಯಿಂದನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋದೇನೆಂದ್ರೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಅನ್ನೋ ಒಂದು ವಿಚಾರ ಸದ್ಯ ಚರ್ಚೆ ಆಗ್ತಾ ಇದೆ ಅದ್ರ ಜೊತೆಗೆ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಹೊರಟಿರುವಂತ ಡಿ ಸಿ ಎಂ ಸ್ವಕ್ಷೇತ್ರದಲ್ಲಿ ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯತನ ಈ ರೀತಿಯಾಗಿ ಎದ್ದು ಕಾಣಿಸ್ತಾ ಇರೋದು ಯಾವ ರೀತಿಯಾಗಿ ರಾಜ್ಯಕ್ಕೆ ಸಂದೇಶ ರವಾನೆ ಅನ್ನು ರವಾನೆ ಆಗುತ್ತೆ ಅನ್ನೋದು ಕೂಡ ಬಹಳ ಇಲ್ಲಿ ನಾವು ಗಂಭೀರವಾಗಿ ಪರಿಗಣಿಸ್ಬೇಕಾಗುತ್ತೆ ಅಲ್ಲಿ ಆಗ್ತಾ ಇರುವಂತದ್ದು ಏನು ಜನತಾ ದರ್ಶನ ಜ ಏನು ಜನಸೇವೆ ಜನ ಜನಾರ್ದನ ಸೇವೆ ಅನ್ನೋ ರೀತಿಯಲ್ಲಿ ಏನು ಅಧಿಕಾರಿಗಳು ಸರ್ಕಾರಿ ಕೆಲಸವನ್ನ ದೇವರ ಕೆಲಸ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ಸಾಕಷ್ಟು ಏನೋ ಮೊದಲಿನ ಕೂಡ ಬಂದಿರುವಂತ ವಿಚಾರ ಆದ್ರೆ ಇಲ್ಲಿ ಜನರ ಸಮಸ್ಯೆಗಳನ್ನ ತಮ್ಮ ಸಮಸ್ಯೆಗಳನ್ನ ನಮ್ಮ ನಮ್ಮ ಒಂದು ಯಾವುದೋ ಒಂದು ಕೊರತೆಗಳನ್ನ ನೀಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆಯಪ್ಪ ನಾವು ಅಧಿಕಾರಿಗಳತ್ರ ಸಚಿವರ ಹತ್ರ ಶಾಸಕರ ಹತ್ರ ಹೋದಂತ ಸಮಯದಲ್ಲಿ ನಮಗೆ ಕೂಡ್ಲೆ ಅಲ್ಲಿ ಸ್ಥಳದಲ್ಲೇ ನಮಗೆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಅವರ ಒಂದು ಮಹದಾಸೆಯನ್ನ ಇಟ್ಕೊಂಡು ಅವರು ಏನೋ ಒಂದು ವಿಚಾರವನ್ನು ಇಟ್ಕೊಂಡು ಬರ್ತಾರೆ ಆದ್ರೆ ಇಲ್ಲಿ ಈ ರೀತಿಯ ಅಧಿಕಾರಿಗಳ ವರ್ತನೆ ಯಾವ ರೀತಿಯಾಗಿ ಇದು ಜನರಿಗೆ ಸಹಕಾರಿಯಾಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಅಭಿಷೇಕ್ ಇನ್ನೊಂದು ಇಲ್ಲಿ ವಿಚಾರ ನಮ್ಗೆ ತಿಳಿದ ಏನಂದ್ರೆ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಸಚಿವರು ಏನಾದ್ರೂ ಇವರಿಗೆ ಝೂಮ್ ಕಾಲ್ ಅಲ್ಲಿದ್ರ ಅಥವಾ ದೂರವಾಣಿ ಸಂದೇಶದಲ್ಲಿದ್ರ ಅಥವಾ ಬಹಳ ಪ್ರಮುಖವಾದ ವಿಚಾರವೇನಾದ್ರೂ ಅವ್ರ ಜೊತೆ ಶೇರ್ ಮಾಡ್ಕೊಳ್ತಿದ್ರ ಅನ್ನೋದು ಆ ಒಂದು ಅಧಿಕಾರಿ ಕೂತಿರುವಂತ ರೀತಿಯಲ್ಲೇ ನಮ್ಗೆ ತಿಳಿಯುತ್ತೆ ಯಾವೊಂದು ಅಹ್ ಸಂದೇಶವೂ ಕೂ ಇಲ್ಲ ಫೋನು ಇಲ್ಲ ಏನೂ ಇಲ್ಲ ಆದ್ರೆ ಅಲ್ಲಿ ಬಹಳ ಗಂಭೀರವಾಗಿ ಆಗ್ತದಂತ ವಿಚಾರಗಳನ್ನ ಅವ್ರಿಗೆ ಪರಿಗಣನೆ ತಗೋಬೇಕು ಸಚಿವರಿಗೆ ಸಾರ್ವಜನಿಕರು ಕೊಡ್ತಿದಂತ ದೂರುಗಳೇನು ನಮ್ಗೆ ನಮ್ಗೆ ಸೀಮಿತವಾಗುತ್ತಾ ಅಥವಾ ನಮ್ಮ ಇಲಾಖೆಗೆ ಬರುತ್ತಾ ಅನ್ನೋದು ಕೂಡ ಯಾವೊಂದು ಕಿಂಚಿತ್ತು ಕಾಳಜಿ ಇಲ್ಲದೆ ಕೂತಿರುವಂತ ವರ್ತನೆ ನಿಜಕ್ಕೂ ಕೂಡ ನಾಚಿಕೆ ಸಂಗತಿ ಅಭಿಷೇಕ್ ಓಕೆ ರಾಜು ಈಗ ಅವರ ತಂದೆ ವಯಸ್ಸಿನ ಒಬ್ಬ ವ್ಯಕ್ತಿ ಕಣ್ಣು ಮುಂದೆ ಬಂದಿದ್ದು ಅವರ ಕಣ್ಣು ಕಾಣಲಿಲ್ಲ ಜನ ಚೀತು ಅಂತ ಇದ್ದಾರೆ ಇದೇ ಜನ ಶಹಬ್ಬಾಸ್ ಅನ್ಬೇಕು ಅಂದ್ರೆ ಸರ್ಕಾರ ಏನ್ ಮಾಡ್ಬೇಕು ಈ ಕ್ಷಣಕ್ಕೆ ಖಂಡಿತವಾಗ್ಲೂ ಅಭಿಷೇಕ್ ಈ ರೀತಿಯ ಅಧಿಕಾರಿಗಳನ್ನ ವಿರುದ್ಧವಾಗಿ ಕೂಡ್ಲೆ ಕ್ರಮವನ್ನ ತಗೊಳ್ಬೇಕು ಯಾಕಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ಏನು ರಾಮನಗರ ಜಿಲ್ಲಾ ಪಂಚಾಯತ್ ನಲ್ಲಿ ಕೆಡಿಪಿ ಮೀಟಿಂಗ್ ಸಭೆಯನ್ನ ಮಾಡ್ತಾರೆ ಆ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಒಂದು ಕಡಕ್ ಸೂಚನೆಯನ್ನು ಹೊರಡಿಸ್ತಾರೆ ಏನಂದ್ರೆ ಜಿಲ್ಲಾ ಕೇಂದ್ರದಲ್ಲಿ ಇರುವಂತಹ ಅಧಿಕಾರಿಗಳು ತಾಲೂಕು ಕೇಂದ್ರದಲ್ಲಿ ಇರುವಂತಹ ಅಧಿಕಾರಿಗಳು ಅವರವರ ತಾಲೂಕು ಓಕೆ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡೋಣ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಮನುಷ್ಯತ್ವ ಇಲ್ಲದವರು ಅಧಿಕಾರಿಗಳು ನಾವು ಪಬ್ಲಿಕ್ ಸರ್ವೆಂಟ್ ನಾವು ಅಂತೆಲ್ಲ ಹೇಳ್ಕೋಬೇಡಿ ನೀವು ಮನುಷ್ಯತ್ವವನ್ನು ಹೊಂದಿ ಜನರ ಬಳಿಗೆ ಹೋಗಬೇಕು ಅಂತ ಅದಿಲ್ಲಿ ಮರೆ ಕಂಡು ಬರುತ್ತೆ ಯಾಕೆ ಗೊತ್ತಾ ಪಕ್ಕದಲ್ಲೊಬ್ಬ ಸೀನಿಯರ್ ಮಿನಿಸ್ಟರ್ ಇದ್ದಾರೆ ಜಿಲ್ಲಾಧಿಕಾರಿ ಇದ್ದಾರೆ ಜಿಲ್ಲಾ ಪಂಚಾಯತ್ನ ಸಿಇಒ ಲೋಕವನ್ನೇ ಮರೆತು ಮೊಬೈಲ್ನಲ್ಲಿ ಮುಳುಗಿದ್ದಾರೆ ಈ ವ್ಯಕ್ತಿ ಇಂಥ ಗೌರವ ವ್ಯಕ್ತ ಒಂದು ಸರ್ಕಾರದ ಕಾರ್ಯಕ್ರಮದ ವೇದಿಕೆಯಲ್ಲಿ ಹೀಗೆ ನಡ್ಕೊಳ್ತಾರೆ ಅಂದ್ರೆ ಒನ್ ಟು ಒನ್ ಯಾರೋ ಒಬ್ಬ ರೈತ ಹೋಗಿ ಸ್ವಾಮಿ ಹೀಗಾಗಬೇಕು ಅಂತ ಅರ್ಜಿ ಕೊಟ್ಟಾಗ ಇನ್ನಷ್ಟು ದಿಮಾಕಿನಿಂದ ಇವರು ನಡ್ಕೊಂಡಿರಬಹುದು ಅಟ್ಲೀಸ್ಟ್ ಅವರನ್ನ ಕೂರಿಸಿ ಮಾತಾಡಿಸಿರಬಹುದಾ ಅವಮಾನ ಮಾಡಿ ಕಳಿಸಿದ್ರ ಹೇಳೋಕಾಗದೆ ಆ ರೈತ ವಾಪಸ್ ಹೋದವನು ಮತ್ ನಾನು ಅವ್ರ ಕಚೇರಿಗೆ ಹೋಗಲ್ಲ ಅಂತ ಹಿಂದೆ ತಿರುಗಿಸಿರಬಹುದಾ ಅಥವಾ ಅವನ ಆಲೋಚನೆ ಬದಲಾಗಿರಬಹುದಾ ಗೊತ್ತಿಲ್ಲ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ ಆದ್ರೆ ಇಂಥ ದಿಮಾಕಿಗೆ ಸರಿಯಾದ ಉತ್ತರ ಸಿಗಬೇಕು ಇದು ರಾಜ್ಯದ ಯಾವುದೇ ಕೇಡರ್ನ ಅಧಿಕಾರಿಗಳು ರಾಜ್ಯದ ಸೇವೆಗೆ ಬಂದ್ರೆ ಕರ್ನಾಟಕದಲ್ಲಿ ಹೀಗಾಗಲ್ಲಪ್ಪ ಕಷ್ಟ ಅನ್ನೋ ಥರದ ಒಂದು ಆಕ್ಷನ್ ಆಗಬೇಕು ಈ ವಿಷಯದ ಕುರಿತಾಗಿ ವಿಸ್ತಾರ ನ್ಯೂಸ್ ಜವಾಬ್ದಾರಿಯುತ ಮಾಧ್ಯಮವಾಗಿ ಕ್ರಮವನ್ನು ಕೈಗೊಳ್ತಾ ಇದೆ ನಿರಂತರವಾಗಿ ವರದಿಯನ್ನು ಬಿತ್ತರಿಸುತ್ತಿದ್ದೀವಿ ಸರ್ಕಾರದ ಪ್ರಮುಖರನ್ನ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಿದ್ದೀವಿ ಕ್ರಮ ಆಗೋವರೆಗೂ ವಿಸ್ತಾರ ನ್ಯೂಸ್ ಸುಮ್ಮನಾಗಲ್ಲ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ